ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಭಾರತದ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಅಂತಕ್ಕಂಥ ವಿಷಯದ ಕುರಿತಾಗಿರುವ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರಬೇಕು. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಹಾಗೆ ಈ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ಕ್ಲಾಸಿಗೆ ಇಣಿಯಾಗೋಣ. ಆತ್ಮೀಯರೇ, ಭಾರತದೊಳಗೆ ಬ್ರಿಟಿಷರ ಆಡಳಿತದ ಕಾರ್ಯವೈಖರಿ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಬ್ರಿಟಿಷರು ಭಾರತದೊಳಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಇಡೀ ಭಾರತವನ್ನು ತಮ್ಮ ಒಂದು ಹತೋಟಿ ಒಳಗೆ, ಆಡಳಿತದ ವೈಖರಿ ಒಳಗೆ ಇಟ್ಕೊಳ್ಳಿಕ್ಕೆ ಹಲವಾರು ಸುಧಾರಣೆಗಳನ್ನು ಕೂಡ ಅವರು ತಂದರು. ಕೇವಲ ನಾವು ಅವರನ್ನು ನಮ್ಮ ದೇಶವನ್ನು ಹಾಳು ಮಾಡಿದರು ಅಂತೇಳಿ ನಾವು ವಿಚಾರ ಮಾಡುವಾಗ ಅವರಲ್ಲಿ ಕೂಡ ಕೆಲವೊಂದಿಷ್ಟು ಸುಧಾರಣಾ ಅಂಶಗಳು ಬಂದವು ಅಂತ ಹೇಳ್ಬೋದು. ಏನು ಸುಧಾರಣಾ ಅಂಶಗಳು ಅಂತಂತಂದರೆ, ಇಡೀ ಭಾರತ ತಮ್ಮ ಆಡಳಿತಕ್ಕೆ ಒಳಪಟ್ಟ ಮೇಲೆ ಏಕರೂಪ ಆಡಳಿತ ವ್ಯವಸ್ಥೆಯನ್ನು ಅವ್ರು ಜಾರಿಗೆ ತಂದರು. ಏಕರೂಪತೆ, ಕಾನೂನು ವ್ಯವಸ್ಥೆ ರಕ್ಷಿಸುವೊಳಗೆ ಬ್ರಿಟಿಷರು ಭಾಳ ಸಫಲರಾದರು ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತಕ್ಕಂಥ ವಿಷಯ. ಇನ್ನು ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದೊಳಗೆ ಕೈಗಾರಿಕೆಗಳ ಮೇಲೆ ತೀವ್ರ ಪರಿಣಾಮ ಉಂಟಾಯಿತು. ಕೈಗಾರಿಕಾ ಕ್ರಾಂತಿಯಿಂದಾಗಿ ಉತ್ಪಾದನಾ ಕೇಂದ್ರವಾಗಿರ್ತಕ್ಕಂಥ ಭಾರತ ಕೇವಲ ಕಚ್ಚಾ ವಸ್ತುಗಳ ರಫ್ತು ಮಾಡುವ ಸ್ಥಿತಿಗೆ ಬಂದು ತಲುಪಿತ್ತು. ಅಂದರೆ ಉತ್ಪಾದನಾ ಕೇಂದ್ರವಾಗಿದ್ದಿದ್ದು ಅವ್ರು ಏನು ಮಾಡಪ್ಪ ಅಂದರೆ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡಲಿಕ್ಕೆ ಮಾತ್ರ ಕಾರಣ ಆಯಿತು. ಒಳ್ಳೆಯ ಒಂದು ಪಕ್ಕಾ ವಸ್ತುಗಳನ್ನು ರಫ್ತು ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಕೈಗಾರಿಕಾ ಕ್ರಾಂತಿಯಿಂದ ಹಿನ್ನಡೆ ಆಯಿತು. ಆಗ ಯಂತ್ರಗಳ ಮೂಲಕ ಅತಿ ಕಡಿಮೆ ವೆಚ್ಚದೊಳಗೆ ಉತ್ಪಾದಿಸಲ್ಪಟ್ಟಿರ್ತಕ್ಕಂಥ ಇಂಗ್ಲೆಂಡಿನ ಸರಕುಗಳೊಂದಿಗೆ ಭಾರತದ ಸರಕುಗಳು ಸ್ಪರ್ಧಿಸಲಾರದೆ ಸೋತುವುದು. ಇದರಿಂದಾಗಿ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಕಾರ್ಮಿಕರು ನಿರುದ್ಯೋಗಿಗಳಾದರು. ಹಾಗೆ ಬ್ರಿಟಿಷರ ಉದ್ದೇಶ ಆಡಳಿತ ಸುಧಾರಣೆಗಿಂತ ಲಾಭ ಗಳಿಸುವುದಂತೂ ಆಗಿತ್ತು ಅನ್ನೋದು ನಮ್ಮೆಲ್ಲರೂ ತಿಳಿದಂಥ ವಿಷಯ. ಅದಕ್ಕಾಗಿ ಅವರು ಭೂಕಂದಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಹಲವಾರು ಹೊಸ ಪದ್ಧತಿಗಳನ್ನು ಜಾರಿಗೆ ತಂದರು. ಅವುಗಳೊಳಗೆ ವಿಶೇಷವಾಗಿ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಅಂತಕ್ಕಂಥದ್ದು. ಇನ್ನು ಜಮೀನ್ದಾರಿ ಪದ್ಧತಿ ಅಂದರೆ ಏನಪ್ಪ ಅಂತಂತಂದರೆ, ಈ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನವಾಲಿಸ್ ಅಂತಕ್ಕಂಥವರು ಬಂಗಾಳ, ಬಿಹಾರ, ಒರಿಸ್ಸಾ ರಾಜ್ಯದೊಳಗೆ ಜಾರಿ ತಂದರು. ಈ ಪದ್ಧತಿಯೊಳಗೆ ವಿಶೇಷ ಏನಿತ್ತಪ್ಪ ಅಂತಂದರೆ, ರೈತರು ಶೋಷಣೆಗೆ ಒಳಗಾಗ್ತಕ್ಕಂಥದ್ದು, ಜಮೀನ್ದಾರರಿಗೆ ಉಳುವ ರೈತನಿಂದ ಕಂದಾಯ ವಸೂಲಿ ಮಾಡುವ ಹಕ್ಕು ದೊರೀತು. ಜಮೀನ್ದಾರಿಗೆ ಆ ಉಳಿತಕ್ಕಂಥ ರೈತನಿಂದ ಕಂದಾಯ ವಸೂಲಿ ಮಾಡ್ತಕ್ಕಂಥ ಹಕ್ಕೇನೋ ದೊರೀತು. ಅವರು ನಿಗದಿತ ಆದಾಯಕ್ಕಿಂತ ಹೆಚ್ಚಿನ ಕಂದಾಯ ವಸೂಲು ಮಾಡಿ ನಿಗದಿತ ಮೊತ್ತವನ್ನು ಸರ್ಕಾರಕ್ಕೆ ಕಟ್ಟಿ ಹೆಚ್ಚಿನ ಕಂದಾಯವನ್ನು ಅತ್ಯಂತ ವೈಭವಪೂರ್ಣವಾದ ಜೀವನ ನಡೆಸಲಿಕ್ಕೆ ಬಳಸಲಿಕತ್ತರು. ಇದು ಜಮೀನ್ದಾರಿ ಪದ್ಧತಿ. ಇನ್ನು ರೈತವಾರಿ ಪದ್ಧತಿಯನ್ನು ನೋಡ್ತಾ ಬಂದರೆ, ರೈತವಾರಿ ಪದ್ಧತಿಯನ್ನು ಥಾಮಸ್ ಮುನ್ರೋ ಅಂತಕ್ಕಂಥವ್ರು ಜಾರಿಗೆ ತಂದು ಮುಂದುವರ್ಸ್ಕೊಂಡು ಬಂದರು. ಈ ಪದ್ಧತಿಯನ್ನು ಪ್ರಕಾರ ಭೂ ಒಡೆತನದ ಹಕ್ಕನ್ನು ರೈತರು ಪಡೆದು ಕಂದಾಯವನ್ನು ಭೂ ಅಳತೆ ಆಧಾರದ ಮೇಲೆ ಪಾವತಿ ಮಾಡಬೇಕಾಯಿತು. ಕಂದಾಯವನ್ನು ಕಟ್ಟದಿದ್ದಾಗ ಭೂಮಿಯ ಹಕ್ಕನ್ನು ಕಳೆದುಕೋಬೇಕಾಗ್ತಿತ್ತು. ಆಗ ಆ ಭೂಮಿಯನ್ನು ಸರ್ಕಾರ ಮಾರಾಟ ಮಾಡುವ ಹಕ್ಕನ್ನು ಹೊಂದಿತ್ತು. ಇದು ರೈತವಾರಿ ಪದ್ಧತಿ. ಇನ್ನು ಮಹಲ್ವಾರಿ ಪದ್ಧತಿ ಅಂತಂದರೆ, ಬರ್ಡ್ ಮತ್ತು ಜೇಮ್ಸ್ ಮ್ಯಾಥ್ಸನ್ ಅವರು ಪ್ರಯೋಗ ಮಾಡಿದರು ಈ ಪದ್ಧತಿಯನ್ನು. ಮಹಲ್ ಎಂದರೆ ತಾಲೂಕು ಅಂತ ಅರ್ಥ. ಈ ಪದ್ಧತಿ ಒಳಗೆ ಕಂದಾಯ ವಸೂಲಿಗಾಗಿ ಜಮೀನ್ದಾರನ ನೇಮಿಸಿದ ಮಹಲ್ವಾರನ್ನು ನೇಮಿಸಲಾಗತ್ತು. ಇವರು ಕೂಡ ರೈತರ ಶೋಷಣೆಗೆ ಕಾರಣಕರ್ತರಾದರು. ಜಮೀನ್ದಾರರಂತೆ ಇವರು ರೈತರಿಂದ ಹೆಚ್ಚಿನ ಕಂದಾಯ ವಸೂಲಿ ಮಾಡೋದು, ಅದರಲ್ಲಿ ನಿಗದಿತ ಮಾಡಿರ್ತಕ್ಕಂಥ ಕಂದಾಯವನ್ನು ಸರ್ಕಾರಕ್ಕೆ ಕಟ್ಟಿ ಉಳಿದ ಹೆಚ್ಚಿನ ಕಂದಾಯವನ್ನು ಕ್ರೋಢೀಕರಿ ತಾವು ಶ್ರೀಮಂತರಾಗಲಿಕ್ಕೆ ಪ್ರಾರಂಭ ಮಾಡಿದರು. ಎಲ್ಲ ಮೂರು ಪದ್ಧತಿಗಳು ಕೂಡ ರೈತರ ಶೋಷಣೆಗೆ ಕಾರಣಕರ್ತ ಆದುವಿನ ರೈತರ ಏಳಿಗೆ ಯಾವ ಕಾರಣಕರ್ತ ಆಗಲಿಲ್ಲ. ಅದರಿಂದ ಈ ಪದ್ಧತಿಗಳು ರೈತರನ್ನು ಶೋಷಣೆ ಮಾಡಲಿಕ್ಕತ್ತು ಮತ್ತು ಬ್ರಿಟಿಷರು ಮಾತ್ರ ಲಾಭ ತರಲಿಕ್ಕೆ ತಾವು ಪ್ರಯತ್ನವನ್ನು ಪಡ್ಕೊಂಡ್ರು. ಇದು ಇವರ ಒಂದು ಪದ್ಧತಿ. ಇನ್ನು ರೈತರು ಶೋಷಣೆ ಒಳಪಟ್ಟರು ಇದೆಲ್ಲ ಮಾಡಿದ್ರಂದಮೇಲೆ, ಇನ್ನು ಕೈಗಾರಿಕಾ ಕ್ರಾಂತಿ ಬಗ್ಗೆ ಹೇಳೋದಾದರೆ, ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಹಲವಾರು ಪ್ರಮುಖ ಪಟ್ಟಣಗಳಲ್ಲಿ, ಪ್ರಮುಖ ಊರುಗಳಲ್ಲಿ, ಪ್ರಮುಖ ಪ್ರದೇಶಗಳಲ್ಲಿ ಯಾಂತ್ರಿಕತೆಯಿಂದ ಕೂಡಿರತಕ್ಕಂಥ ಹೊಸ ಕೈಗಾರಿಕಾ ಅಸ್ತಿತ್ವಕ್ಕೆ ಬಂತು. ಬ್ರಿಟಿಷರು ಭಾರತದೊಳಗೆ ಪಾಶ್ಚಾತ್ಯ ಶಿಕ್ಷಣ ಜಾರಿಗೆ ತಂದರು. ಇದರಿಂದಾಗಿ ಬ್ರಿಟಿಷರಿಗೆ ಪಾಶ್ಚಾತ್ಯದ ವಿಚಾರಗಳು, ಪ್ರಯೋಗಗಳು ಅರಿವು ಉಂಟಾಗಲಿಕ್ಕತ್ತು. ಲಾರ್ಡ್ ವಿಲಿಯಂ ಬೆಟಿಂಗ್ ಮೆಕಾಲೆ ವರದಿಯ ಪ್ರಕಾರ ಇಂಗ್ಲೀಷ್ ಶಿಕ್ಷಣವನ್ನು ಇಲ್ಲಿ ಪ್ರಾರಂಭ ಮಾಡಿದರು. ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗಲ್ಪಟ್ಟು ಶಿಕ್ಷಣ ಕ್ಷೇತ್ರದೊಳಗೆ ಬೆಳವಣಿಗೆ ಆಗಲಿಕತ್ತು. ಭಾರತೀಯರಿಗೆ ಸ್ವತಂತ್ರ ಚಳವಳಿಯ ಪ್ರೇರಣೆ ನೀಡಲಿಕತ್ತು. ಪಾಶ್ಚಾತ್ಯ ವಿಚಾರಗಳು ಭಾರತೀಯರಿಗೆ ರಾಷ್ಟ್ರೀಯ ಜಾಗೃತಿಯನ್ನು ಉದ್ಭವಗೊಳ್ಳಲಿಕ್ಕೆ ಕಾರಣೀಕರ್ತ ಅದು. ಇವೆಲ್ಲವುಗಳು ಕೂಡ ಬ್ರಿಟಿಷರು ತಂದಿರತಕ್ಕಂಥ ಒಂದು ಶಿಕ್ಷಣದ ಪರಿಣಾಮವಾಗಿ ಇಲ್ಲಿ ಪರಿಗಣಿಸ್ತು. ಇನ್ನು ಬ್ರಿಟಿಷರು ಭಾರತದ ಮೇಲೆ ಭಾರತದ ಮೂಲಗಳನ್ನು ಅತ್ಯಂತ ಶೀಘ್ರವಾಗಿ ತಲುಪಲಿಕ್ಕೆ ರೈಲ್ವೆ, ರಸ್ತೆ ಇವುಗಳೆಲ್ಲ ವ್ಯವಸ್ಥೆನ ಮಾಡಿದರು. 1853 ಮುಂಬೈ ಠಾಣಾದ ನಡುವಿನ ಪ್ರಥಮ ರೈಲು ಸಂಚಾರ ಪ್ರಾರಂಭ ಆಯಿತು. ಅಂದರೆ ನಮ್ಮ ದೇಶದಾಗ ಫಸ್ಟ್ ರೈಲ್ವೆ ಸಂಚಾರ ಪ್ರಾರಂಭ ಆಗಿದ್ದು ಮುಂಬೈ ಠಾಣಾದ ನಡುವರ್ಕೆ 1853 ಮುಂಬೈ ಠಾಣೆಯ ನಡುವೆ ರೈಲು ಸಂಪರ್ಕ ಪ್ರಾರಂಭವಾಯಿತು. ಇದನ್ನು ಕಲ್ಪಿಸಿದ ಸಾರಿಗೆ ಸಂಪರ್ಕ ವ್ಯವಸ್ಥೆ ಭಾರತೀಯರನ್ನು ಒಂದುಗೂಡಿಸಿ ರಾಷ್ಟ್ರೀಯತೆಗೆ ಕಾರಣೀಕರ್ತ ಆಯ್ತಿದ್ದು. ಇನ್ನು 1818 ಭಾರತದೊಳಗೆ ಭಾಷಾಪತ್ರಿಕೆಗಳು ಪ್ರಕಟಣೆ ಪ್ರಾರಂಭ ಆಯಿತು. ರಾಜಾರಾಮ್ ಮೋಹನ್ ರಾಯ್ ಅವರು ಬರೆದಿರ್ತಕ್ಕಂಥ ಸಂವಾದ ಕೌಮುದಿ ಇರ್ಬೋದು,
ಆ ಒಂದು ವಾರಪತ್ರಿಕೆ ದೇಶೀಯರಿಂದಲೇ ದೇಶೀ ಭಾಷೆಯೊಳಗೆ ಪ್ರಕಟಿಸಲ್ಪಟ್ಟಿರ್ತಕ್ಕಂಥ ಮೊದಲ ಪತ್ರಿಕೆ. ಇನ್ನು ದಿಗ್ದರ್ಶನ, ಸಮಾಚಾರ ದರ್ಪಣ, ಸೋಮಪ್ರಕಾಶ, ದಿ ಬೆಂಗಾಲಿ, ದಿ ಟ್ರಿಬಲ್ ಇವೆಲ್ಲ ಏನು, ದ ಟ್ರಿಬನ್ ಇವೆಲ್ಲ ಏನಪ್ಪ ಅಂತಂತಂದರೆ ಬಂಗಾಳಿ ಭಾಷೆಯ ಅತ್ಯಂತ ಸುಪ್ರಸಿದ್ಧ ಪತ್ರಿಕೆಗಳಾಗ್ಯಾವ. ಹಲವಾರು ಪತ್ರಿಕೆಗಳು ಸರ್ಕಾರದ ಗುರಿಯಾಗಿ ಈ ಒಂದು ಪತ್ರಿಕೆ ಹಲವಾರು ಪತ್ರಿಕೆಗಳ ಒಂದು ವೈಖರಿಯನ್ನು ಪ್ರಶ್ನಿಸಿ ಸರ್ಕಾರದ ಕೋಪಕ್ಕೆ ಗುರಿಯಾದವು. ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಕೋಪಕ್ಕೆ ಗುರಿಯಾದವು, ಯಾಕಂತಂದ್ರೆ ಅವರ ಒಂದು ಕಾರ್ಯವೈಖರಿ ಸ್ವಲ್ಪ ಸರ್ಕಾರಕ್ಕೆ ಮುಜುಗುರು ಉಂಟು ಮಾಡಿದ್ರಿಂದಾಗಿ ಆ ಒಂದು ಪತ್ರಿಕೆಗಳ ಕಾರ್ಯವೈಖರಿಯ ಕುರಿತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿಕ್ಕೆ ಅವ್ರ ಕೋಪಕ್ಕೆ ಇದು ಗುರಿಯಾಯಿತು. ಕಲ್ಕತ್ತಾ ಜನರಲ್ ಎಂಬ ಇಂಗ್ಲೀಷ್ ಪತ್ರಿಕೆ ಸರ್ಕಾರದ ಆಕ್ರೋಶಕ್ಕೆ ಗುರಿಯಾಗಿ ಆ ಪತ್ರಿಕೆ ಸಂಪಾದಕ ಬೆಕ್ಕಿಂಗ್ ಹ್ಯಾಮ್ನನ್ನು ಗಡಿಪಾರು ಮಾಡಲಾಯಿತು. ಇನ್ನು ಭಾರತೀಯ ಪತ್ರಿಕೆಗಳಾಗಿರ್ತಕ್ಕಂಥ ಭಾರತೀಯರ ಮನೋಭಾವನೆಯನ್ನು ಪ್ರತಿನಿಧಿಸಲಿಕ್ಕೆ ಹಲವಾರು ಪತ್ರಿಕೆಗಳು ಕೂಡ ಮುಂದೆ ಬಂದವು. ಅದರೊಳಗೆ ತಿಲಕರ ಮರಾಠಿ ಭಾಷೆಯೊಳಗಿರ್ತಕ್ಕಂಥ ಕೇಸರಿ ಮತ್ತು ಇಂಗ್ಲೀಷ್ ಭಾಷೆಯೊಳಗಿರ್ತಕ್ಕಂಥ ಮರಾಠ ವಾರ ಪತ್ರಿಕೆಗಳು ಅವರು ತಂದಿರಲ್ಲ, ಅವೆಲ್ಲ ದೇಶೀಯರಿಗೆ ತಮ್ಮ ದೇಶದ ಪ್ರತಿ ಒಂದು ಪ್ರೇಮವನ್ನು ಹುಟ್ಟಲಿಕ್ಕೆ ಕಾರಣೀಕರ್ತಾಯಿತು. ಇನ್ನು ಮಂಗಳೂರು ಸಮಾಚಾರ ಪತ್ರಿಕೆ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾಗಿತ್ತು. ಮೈಸೂರು ರೆಕಾರ್ಡರ್ ಕರ್ನಾಟಕದ ಪ್ರಕಾಶಿತ ಒಂದು ಕರ್ನಾಟಕದ ಇತರ ಪತ್ರಿಕೆಗಳಾಗಿದ್ದಾವೆ. ಎಲ್ಲ ಪತ್ರಿಕೆಗಳು ಜನರೊಳಗೆ ಸ್ವಾತಂತ್ರ್ಯದ ಬೀಜವನ್ನು ಬಿತ್ತಿ ಜಾಗೃತಿಗೊಳಿಸಲಿಕ್ಕೆ ಕೆಲಸವನ್ನು ಮಾಡಿದವು. ಈ ರೀತಿಯಾಗಿ ಪತ್ರಿಕೆಗಳು ಕೂಡ ತಮ್ಮ ಸೇವೆಯನ್ನು ಮಾಡಿದ್ದಾವೆ. ಹಾಗೆ ದಿ ಬೆಂಗಾಲ್ ಗೆಜೆಟ್ ಅಂತಕ್ಕಂಥದ್ದು ಕೂಡ ಒಂದು ಅದ್ಭುತವಾದ ಪತ್ರಿಕೆ. ಇದು ನಮ್ಮ ಭಾರತ ದೇಶದಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು. ಆ ಒಂದು ಪತ್ರಿಕೆ ಬಗ್ಗೆ ಹೇಳೋದಾದರೆ ಇದು ಭಾರತದ ಮೊಟ್ಟ ಮೊದಲ ಪತ್ರಿಕೆ ಅಂತ ಹೇಳ್ಬೋದು. ಈ ಪತ್ರಿಕೆಯನ್ನು 1780 ಜೇಮ್ಸ್ ಆಗಸ್ಟ್ ಹಿಕಿ ಅವರು ಪ್ರಾರಂಭ ಮಾಡಿದರು. ಸರ್ಕಾರದ ಪೂರ್ವಾನುಮತಿ ಪಡೆದು ಆರಂಭಿಸಿದ ಮೊದಲ ಪತ್ರಿಕೆ ಯಾವುದಪ್ಪ ಅಂತಂದರೆ ದಿ ಬೆಂಗಾಲ್ ಗೆಜೆಟ್ ಅಂತಕ್ಕಂಥದ್ದು. ಈ ಪತ್ರಿಕೆಯನ್ನು ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್ ಅಂತ ಕೂಡ ಕರೆಯಲಾಗ್ತದೆ. ಯಾರಿಂದಲೂ ಪ್ರಭಾವಿತವಾಗದ ರಾಜಕೀಯ ಮತ್ತು ವಾಣಿಜ್ಯ ಪತ್ರಿಕೆ ಇದಾಗಿತ್ತು. ಗವರ್ನರ್ ಜನರಲ್, ಮಿಷನರಿ, ನ್ಯಾಯಾಧೀಶರು ಮತ್ತು ಇಂಗ್ಲೀಷ್ ಅಧಿಕಾರಿಗಳ ಸವಾಲಾಗಿ ಕಂಗಣಿ ಗುರಿಯಾಯಿತು. 1782 ವಾರನ್ ಹೇಸ್ಟಿಂಗ್ ಹಿಕ್ಕಿಯ ಮೇಲೆ ಮಾನನಷ್ಟು ಮೊಕದ್ದಮೆ ಹೂಡಿ ಅವನನ್ನು ಶಿಕ್ಷಿಸಿ ಸೆರೆಮನೆಗೆ ಹಾಕಿ ಪತ್ರಿಕೆಯನ್ನು ನಿಲ್ಲಿಸಿದ. ಈ ರೀತಿಯಾಗಿ ಏನಾಯ್ತಪ್ಪ ಅಂತಂತಂದರೆ ಈ ಒಂದು ಬೆಂಗಾಲ್ ಗೆಜೆಟ್ ಅಂತಕ್ಕಂಥ ಪತ್ರಿಕೆಯನ್ನು ಇಲ್ಲಿ ದೋಷಿಸಲಾಯಿತು. ಇನ್ನು ಹಲವಾರು ಇಂಗ್ಲೀಷ್ ಪತ್ರಿಕೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಕಟಗೊಂಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಟೈಮ್ಸ್ ಆಫ್ ಇಂಡಿಯಾ ಮುಂಬೈದಾಗ ಪ್ರಕಟಗೊಂಡಿತು 1861. ಇನ್ನು ದಿ ಪಯೋನಿಯರ್ ಅಲಹಾಬಾದಲ್ಲಿ ಪ್ರಕಟಗೊಂಡಿತು 1865. ದಿ ಮದ್ರಾಸ್ ಮೈಲ್ ಮದ್ರಾಸಾಗ ಪ್ರಕಟಗೊಂಡಿತು 1875. ದಿ ಸ್ಟೇಟ್ಮ್ಯಾನ್ ಕಲ್ಕತ್ತಾದಾಗ ಪ್ರಕಟಗೊಂಡಿತು 1875. ದಿ ಸಿವಿಲ್ ಆ್ಯಂಡ್ ಮಿಲಿಟರಿ ಗೆಜೆಟ್ ಲಾಹೋರ್ನಲ್ಲಿ ಪ್ರಕಟ ಆಯಿತು 1876. ಇವೆಲ್ಲವುಗಳು ಏನಪ್ಪ ಅಂತಂದರೆ ಹಲವಾರು ಪತ್ರಿಕೆಗಳು ಇವು ಸ್ವಾತಂತ್ರ್ಯ ಪೂರ್ವದೊಳಗೆ ಪ್ರಕಟಗೊಂಡಿದ್ದು, ಇವೆಲ್ಲ ಭಾರತದೊಳಗೆ ಪ್ರಕಟಗೊಂಡಿರ್ತಕ್ಕಂಥ ಹಲವಾರು ಪತ್ರಿಕೆಗಳಾಗ್ಯಾವ. ಇದೇನಪ್ಪ ಅಂತಂತಂದರೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮ ಅಂತಂದರೆ ಯಾವ ರೀತಿಯ ಕೆಟ್ಟ ಪರಿಣಾಮ ಆಯಿತು, ಯಾವ ರೀತಿ ಒಳ್ಳೆಯ ಪರಿಣಾಮ ಆಯಿತು, ಹಾಗೂ ಇವ್ರ ವಿರುದ್ಧ ಪ್ರತಿಭಟಿಸಲಿಕ್ಕೆ ಕಾರಣೀಕರ್ತವಾಗಿರ್ತಕ್ಕಂಥ ಹಲವಾರು ಅಂಶಗಳು ಯಾವ ರೀತಿಯಾಗಿ ಬಂದು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ದೇವೆ. ನನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಮತ್ತೊಂದು ವಿಚಾರವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರಲಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವೀಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತವೆ. ಹಾಗೂ ವೀಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.